ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಕಾರ್ಡ್ ಬಂದಿದೆ. ದ ಎಂಟೈರ್ ಯೂನಿವರ್ಸ್ ಆಪರೇಟ್ಸ್ ಇನ್ ಸೈಕಲ್ ಸಿಮಿಲರ್ ಟು ಯುವರ್ ಇನ್ಹಲೇಷನ್ಸ್ ಆ್ಯಂಡ್ ಎಕ್ಸಲೇಷನ್ಸ್. ವೆನ್ ಯು ಓನ್ಲಿ ಎಕ್ಸ್ಹೇಲ್ ಗಿವ್ ಆರ್ ಓನ್ಲಿ ಇನ್ಹೇಲ್ ರಿಸೀವ್, ಯು ಬಿಕಮ್ ಔಟ್ ಆಫ್ ರಿದಮ್ ವಿತ್ ದ ಯೂನಿವರ್ಸ್ ಫಾರ್ ಆಪ್ಟಿಮಲ್ ಹೆಲ್ತ್ ಎನರ್ಜಿ ಆ್ಯಂಡ್ ರಿಪ್ಲೆನಿಷ್ಮೆಂಟ್. ಬ್ಯಾಲೆನ್ಸ್ ಈಚ್ ಇನ್ಹಲೇಷನ್ ಆ್ಯಂಡ್ ಇನ್ ಯುವರ್ ಲೈಫ್ ವಿತ್ ಅನ್ ಎಕ್ಸಲೇಷನ್. ಸೊ ಕೊಡೋದು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲಿ ಇವಾಗ ಅತಿಯಾಗಿ ನೀವು ಬೇರೆಯವ್ರನ್ನ ಕೇರ್ ಮಾಡೋದು, ಬೇರೆಯವ್ರಿಗೆ ಕೊಡೋದು, ಬೇರೆಯವ್ರನ್ನ ಟೇಕ್ ಕೇರ್ ಮಾಡ್ತಾ ಇರೋದು, ನಿಮ್ಮ ಎನರ್ಜಿನೆಲ್ಲ ಬೇರೆಯವ್ರಿಗೆ ಕೊಡ್ತಾ ಇರೋದು, ಬಟ್ ರಿಸೀವ್ ಮಾಡೋದಕ್ಕೆ ನೀವು ರೆಡಿ ಇರಲ್ಲ ಅಥವಾ ರಿಸೀವ್ ಮಾಡ್ತಾ ಇರಲ್ಲ, ಅವಾಗ ಏನಾಗುತ್ತೆ ಅಂದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಎರಡೂ ಕಡೆ ಸಮವಾಗಿರಬೇಕು. ಇವಾಗ ನೀವು ಬೇರೆಯವ್ರಿಗೆ ಎನರ್ಜಿ ಕೊಡ್ತಾ ಇದ್ದೀರಂದ್ರೆ ಆ ಕಡೆಯಿಂದನೂ ಅವರು ನಿಮ್ಗೆ ಎನರ್ಜಿ ಕೊಡಬೇಕು. ಬಟ್ ಒಂದೇ ಒನ್ ಸೈಡೆಡ್ ಆಗಿದ್ರೆ ಅವಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾವಾಗ ಬ್ಯಾಲೆನ್ಸ್ ತಪ್ಪುತ್ತೆ ಆವಾಗ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಸೊ ಐ ಹೋಪ್ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಗಳಿಸೋದೂ ಇಂಪಾರ್ಟೆಂಟ್. ಓಕೆ, ಸೊ ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.